ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ಸುದ್ದಿ ರಾಜ್ಯ ಬಿ ಜೆ ಪಿ ಈಗ ಒಡೆದ ಮನೆ ಆಗಿದೆ ಪ್ರತಿಯೊಬ್ಬ ನಾಯಕರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರೇ ಬಿ ಜೆ ಪಿ ನಾಯಕರ ವಿರುದ್ಧ ತಮ್ಮ ಅಸಮಾಧಾನ ಬೇಸರ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ರೇಣುಕಾಚಾರ್ಯ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ನಿರಾಣಿ ಆಗಿರ್ಬೋದು ಹೀಗೆ ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ತಮ್ಮ ಅಸಮಾಧಾನ ಆಕ್ರೋಶವನ್ನು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ತೋಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿ ಪಕ್ಷ ಬಸ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರೇಣುಕಾಚಾರ್ಯ ಸೇರಿದಂತೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರಿಗೆ ನೋಟಿಸನ್ನು ಕೊಟ್ಟಿದೆ ಎಸ್ ರಾಜ್ಯ ಶಿಸ್ತು ಸಮಿತಿ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಕೆಲವರಿಗೆ ಬಹಿರಂಗ ಹೇಳಿಕೆ ನೀಡದಂತೆ ನೋಟಿಸನ್ನು ಜಾರಿ ಮಾಡಲಾಗಿದೆ ಪಕ್ಷ ವಿರೋಧಿ ಹೇಳಿಕೆಗಳ ಕುರಿತಾಗಿ ಮಾಜಿ ಸಚಿವರಿಗೆ ಸಮಿತಿಯು ಸಮಿತಿಯ ಅಧ್ಯಕ್ಷರಾದಂಥ ಲಿಂಗರಾಜ್ ಪಾಟೀಲ್ ನೋಟಿಸನ್ನು ನೀಡಿದ್ದಾರೆ ಅಲ್ಲದೆ ಈ ನೋಟಿಸ್ ತಲುಪಿದ ಒಂದು ವಾರದೊಳಗಡೆ ಲಿಖಿತ ಉತ್ತರವನ್ನು ನೀಡಬೇಕು ಅಂತ ಈ ನೋಟಿಸ್ನಲ್ಲಿ ಸೂಚನೆಯನ್ನು ನೀಡಲಾಗಿದೆ ಪಕ್ಷ ವಿರೋಧಿ ಹೇಳಿಕೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪಕ್ಷ ಸಾಕಷ್ಟು ಬಾರಿ ತಿಳಿ ಹೇಳಿದರೂ ಕೂಡ ನೀವು ಕೇಳ್ತಾ ಇಲ್ಲ ತಾವು ಪದೇ ಪದೇ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳ ವಿರುದ್ಧ ಮಾಧ್ಯಮಗಳ ಮುಂದೆ ಪಕ್ಷಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಕೊಡಬಾರ್ದು ಇದನ್ನು ರಾಜ್ಯ ಶಿಸ್ತು ಸಮಿತಿ ಗಂಭೀರವಾಗಿ ಪರಿಗಣಿಸಿದ್ದು ತಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮವನ್ನು ಜರುಗಿಸಬಾರ್ದು ಅಂತ ಕಾರಣ ಕೇಳಿ ಈ ನೋಟಿಸನ್ನು ನೀಡಲಾಗಿದೆ ಅಂತ ನೋಟಿಸ್ನಲ್ಲಿ ಹೇಳಲಾಗಿದೆ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಸೇರಿದಂತೆ ಕೆಲವೊಂದಿಷ್ಟು ಬೇರೆ ನಾಯಕರು ಕೂಡ ಕೊಟ್ಟಿದ್ದಾರೆ ನೋಟಿಸ್ ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಬಿ ಜೆ ಪಿ ಪಕ್ಷ ಒಂದು ರೀತಿ ನಾಯಕನಿಲ್ಲದ ರಾಜನಿಲ್ಲದ ಸಾಮ್ರಾಜ್ಯದಂತೆ ಆಗ್ತಾಯಿದೆ ಮ ಯಜಮಾನಿಗೆ ಮನೆಗೆ ಒಬ್ಬ ಯಜಮಾನ ತುಂಬ ಮುಖ್ಯ ಆ ಯಜಮಾನ ಯಾರು ಬಿ ಜೆ ಪಿಯಲ್ಲಿ ನಳಿನ್ ಕುಮಾರ್ ಕಟೀಲು ಅಧ್ಯಕ್ಷರು ಬಟ್ ಅಧ್ಯಕ್ಷರಾಗಿದ್ದರೂ ಕೂಡ ಅಧ್ಯಕ್ಷರ ರೀತಿ ವರ್ತನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಆಕ್ರೋಶ ನಳಿನ್ ಕುಮಾರ್ ಕಟೀಲ್ ವಿರುದ್ಧವೇ ಸಾಕಷ್ಟು ಬಿ ಜೆ ಪಿ ನಾಯಕರು ತಿರುಗಿ ಬೀಳ್ತಾ ಇದ್ದಾರೆ ಸಮರ್ಥವಾದ ನಾಯಕತ್ವ ಇಲ್ಲ ಬಿ ಜೆ ಪಿಗೆ ರಾಜ್ಯದಲ್ಲಿ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಬಿ ಜೆ ಪಿ ಸೋಲೋದಕ್ಕೆ ಬಿ ಜೆ ಪಿ ನಾಯಕರೇ ಕಾರಣ ಸ್ಥಳೀಯವಾಗಿ ನಾಯಕರನ್ನು ಬೆಳೆಸಲಿಲ್ಲ ಹೀಗೆ ಸಾಕಷ್ಟು ಎಕ್ಸಾಂಪಲ್ಗಳು ಸಾಕಷ್ಟು ಆಕ್ರೋಶ ಬೇಸರ ಹೊರ ಆಗ್ತಾ ಇದ್ದಾರೆ ರೇಣುಕಾಚಾರ್ಯ ಅಂತ ಎರಡು ಮೂರು ದಿನಗಳಿಂದ ತಮ್ಮ ಆಕ್ರೋಶವನ್ನು ನೇರವಾಗಿನೇ ಹೆಸರನ್ನು ಹೇಳ್ತಾ ಸುಧಾಕರ್ ಆಗಿರ್ಬೋದು ಅಣ್ಣಾಮಲೆ ಆಗಿರ್ಬೋದು ಕಟೀಲ್ ಆಗಿರ್ಬೋದು ಎಲ್ಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತೊಂದು ಕಡೆ ನಿರಾಣಿ ವರ್ಷಸ್ ಯತ್ನಾಳ್ ಮೆಗಾ ಫೈಟ್ ಮಾತಿನ ಸಮರ ಜಾಸ್ತಿ ಆಗಿತ್ತು ಹೀಗಾಗಿ ನೋಟಿಸನ್ನು ಜಾರಿ ಮಾಡಲಾಗಿದೆ ನೋಡೋಣ ಇನ್ನಾದರೂ ಬಿ ಜೆ ಪಿಯ ಈ ಒಳಜಗಳ ಭಿನ್ನಮತ ಅಂತರ್ಯುದ್ಧ ನಿಲ್ಲುತ್ತಾ ಬಿ ಜೆ ಪಿಗೆ ಶೀಘ್ರವಾಗಿ ಮನೆಯ ಒಡೆಯ ಯಜಮಾನ ಆಯ್ಕೆ ಆಗ್ತಾರ ವೆಯ್ಟ್ ಮಾಡೋಣ ಯಾರು ಆಗ್ತಾರೆ ಬಿ ಜೆ ಪಿಯ ಸಾರಥಿ ಜೊತೆಗೆ ವಿಪಕ್ಷ ನಾಯಕ ಅಂತ ಅದೆಲ್ಲ ಆದಮೇಲೆ ಬಹುಶಃ ಈ ಒಂದು ಒಳಜಗಳ ಅಥವಾ ಕಿತ್ತಾಟ ಅಂತರ್ಯುದ್ಧ ನಿಲ್ಲಬಹುದು ಬಟ್ ಈ ನೋಟಿಸ್ಗೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾರೆ ಯತ್ನಾಳಿ ಯತ್ನಾಳಿಯಿಂದ ಯಡಿಯೂರಪ್ಪ ವಿರುದ್ಧ ಮಾತನಾಡಿದಾಗ ಅರುಣ್ ಸಿಂಗ್ ನೋಟಿಸ್ ಕೊಟ್ಟಿದ್ರು ಕ್ಯಾರೆ ಅಂದಿರಲಿಲ್ಲ ನಮ್ಗೆ ನೋಟಿಸ್ಗೆ ಬಂದಿಲ್ಲ ಹೋಗಿ ರೀ ಅಂತ ಹೇಳಿದರು ಸೊ ಇನ್ನು ಈಗ ಶಿಸ್ತು ಸಮಿತಿಯ ನೋಟಿಸ್ಗೆ ಅವರು ಬೆಲೆ ಕೊಡ್ತಾರೆ ಮನೆ ಯಜಮಾನನೇ ಇಲ್ಲ ಬೇರೆ ಯಾರು ಕೊಟ್ಟಿದ್ದಾರೆ ಯಜಮಾನನಿಗೆ ಅವರು ಗೌರವ ಇರಲಿಲ್ಲ ಸಿ ಎಮ್ ಆಗಿದ್ದ ಯಡಿಯೂರಪ್ಪ ಅವ್ರಿಗೇ ಯತ್ನಾಳ್ ಗೌರವ ಕೊಡ್ತಾ ಇರಲಿಲ್ಲ ಈಗ ಶಿಸು ಸಮಿತಿಯ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಒಂದು ನೋಟಿಸ್ಗೆ ಯತ್ನಾಳ್ ಗೌರವ ಕೊಡ್ತಾರೆ ಸುಮ್ಮನೆ ಇರ್ತಾರೆ ಬಾಯಿ ಮುಚ್ಕೊಂಡು ಅನ್ನೋದೆಲ್ಲ ಸುಳ್ಳು ನೋಡೋಣ ಏನು ಮಾಡ್ತಾರೆ ಬಿ ಜೆ ಪಿಗರು ಅಂತ ಎಸ್ ನಾ ಮುಂದಿನ ಸುದ್ದಿ